का स्वदेशी उत्पादन 70 लाख टन बढ़ाने के लिए छह उर्वरक संयंत्रों का उद्धार किया जा रहा है एफ के गोरखपुर सिंदरी तलचर और रामागुंडम संयंत्र एच की बरौनी इकाई और बीवी एफ की नामरू फोर्ट सोने पर सुहागा ये है कि देश में अब बनेगा सिर्फ नीम लेपित यूरिया क्योंकि इससे होगा किसानों का फायदा ही फायदा अनाज का उत्पादन 10 फीसदी तक बढ़ेगा बढ़ेगी 10 से 15 फीसदी नाइट्रोजन क्षमता ವೀಕ್ಷಕ ಬಂಧುಗಳೇ ಕೃಷಿ ದರ್ಶನದ ಈ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಇವತ್ತಿನ ದಿವಸ ನಾವು ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದೇವೆ ಸಾಕಷ್ಟು ದುರಂತಗಳನ್ನು ಉದಾಹರಣೆಯಾಗಿ ನಾವು ಕೊಡ್ತಾ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಪರಿಸರವನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಒಂದು ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಹರಿಸ್ತಾ ಇದ್ದೇವೆ ಅದರಲ್ಲಿ ಕೃಷಿಯಲ್ಲಿ ಹೆಚ್ಚು ಮಹತ್ವವನ್ನು ನೀಡಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪರಿಸರ ಪ್ರೇಮಿ ಕೃಷಿಯ ಕಡೆಗೆ ಗಮನವನ್ನು ಹರಿಸಬೇಕಾದದ್ದು ಬಹಳ ಅವಶ್ಯಕ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇದರ ಇದರ ಬಗ್ಗೆ ಪ್ರಚಾರವನ್ನು ನೀಡಲಾಗ್ತಾ ಇದೆ ಎಲ್ಲರಿಗೂ ಮನವರಿಕೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಇದೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಮ್ಮ ವಿಶ್ವದಾದ್ಯಂತ ವಿಶ್ವ ಭೂಮಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ಈ ಒಂದು ಅಂಗವಾಗಿ ಪರಿಸರ ಪ್ರೇಮಿ ಕೃಷಿ ಈ ಒಂದು ವಿಚಾರದತ್ತ ನಾವು ಗಮನವನ್ನು ಹರಿಸುವಂಥ ದೃಷ್ಟಿಯಿಂದ ಈ ಒಂದು ನೇರ ಫೋನ್ ಕಾರ್ಯಕ್ರಮ ಈ ಒಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿರ್ತಕ್ಕಂಥವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ವಿಭಾಗದ ಡೀನ್ ಆಗಿದ್ದಂತಹ ಪ್ರೊಫೆಸರ್ ಎ ಎನ್ ಕೆಎನ್ ಗಣೇಶಯ್ಯನವರು ನಮ್ಮೊಟ್ಟಿಗೆ ಇದ್ದಾರೆ ಸರ್ ನಮಸ್ಕಾರ ಈಗ ವಿಶ್ವ ಭೂಮಿ ದಿನಾಚರಣೆ ಅಂತ ನಾವು ಆಚರಣೆ ಮಾಡೋ ಮಟ್ಟದಲ್ಲಿ ಇದ್ದೇವೆ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಇದರ ಹಿನ್ನೆಲೆ ಏನಂತೀರಿ ಸರ್ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಬೋದು ಇದರ ಹಿನ್ನೆಲೆ ನಾವು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತಕ್ಕೆ ಹೋಗ್ಬೇಕಾಗುತ್ತೆ ಚರಿತ್ರೆ ಹುಡುಗಬೇಕಾದ್ರೆ ಬಹಳ ಕುತೂಹಲಕರವಾದ ಬೆಳವಣಿಗೆ ಅಂತ ಹೇಳ್ಬೋದು ನಿಮಗೆ ಗೊತ್ತಿರೋ ಹಾಗೆ ರೈಕಲ್ ಕಾರ್ಸನ್ ಅನ್ನೋರು ಒಂದು ಪುಸ್ತಕ ಬರೆದರು ಸೈಲೆಂಟ್ ಸ್ಪ್ರಿಂಗ್ ಅಂತ ಅಂದರೆ ಮೌನ ವಸಂತ ಅನ್ನೋ ರೀತಿ ಅದು ಬಹಳ ಪ್ರಸಿದ್ಧಿ ಪ್ರಪಂಚ ಪ್ರಸಿದ್ಧಿಯಾಗಿ ಐದು ಲಕ್ಷ ಕಾಪಿಗಳು ಅಥವಾ ಅದರ ಏನೋ ಪ್ರತಿಗಳು ಮಾರಾಟವಾಗಿ ಇಡೀ ಪ್ರಪಂಚದಲ್ಲಿ ಅದರ ಬಗ್ಗೆ ಗಮನ ಹರಿಸ್ತಾ ಇರಬೇಕಾದ್ರೆ ಇತ್ತ ವಿಯೆಟ್ನಾಂ ನಲ್ಲಿ ಅಮೆರಿಕ ತನ್ನ ರಾಸಾಯನಿಕ ಬಾಂಬ್ ಸುರಿತಾ ಇತ್ತು ಅದರ ವಿರುದ್ಧವಾಗಿ ಅಮೆರಿಕದ ಇಡೀ ವಿದ್ಯಾರ್ಥಿ ವೃಂದ ದಂಗೆ ಇಳುತ್ತೆ ಆ ಟೈಮ್ ಅಲ್ಲಿ ನೆಲ್ಸನ್ ಅಂತ ಒಬ್ಬ ಸೆನೆಟರ್ ಈ ವಿದ್ಯಾರ್ಥಿ ವೃಂದದ ಈ ವಿರೋಧವನ್ನು ನಾವು ಒಂದು ಒಳ್ಳೆಯ ಯಾಕೆ ಉಪಿಸ್ಕೋಬಾರದು ಅಂತ ಇರಬೇಕಾದ್ರೆ ಈ ಸೈಲೆಂಟ್ ಸ್ಪ್ರಿಂಗ್ ಆ ಥರ ಅಲೆ ಇರುತ್ತಲ್ಲ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಇಡೀ ವಿದ್ಯಾರ್ಥಿ ವೃಂದಕ್ಕೆ ಒಂದು ಸೂಚನೆ ಕೊಡ್ತಾರೆ ನಾವು ಯಾಕೆ ಪರಿಸರ ಪ್ರೇಮವನ್ನು ಬೆಳೆಸ್ಕೋಬಾರದು ಆದರೆ ಅದರ ಒಂದು ತಿಂಗಳ ಹಿಂದೆ ಮಾರ್ಚ್ ಇಪ್ಪತ್ತೊಂದರಂದು ಸಾವಿರದ ಒಂಬೈನೂರ ಎಪ್ಪತ್ತು ಮಾರ್ಚ್ ಇಪ್ಪತ್ತೊಂದರಲ್ಲಿ ಯುನೆಸ್ಕೋದಲ್ಲಿ ಮತ್ತೊಬ್ಬ ಸೆನೆಟರು ಒಂದು ವಿಶ್ವ ದಿನ ಆಚರಣೆ ಮಾಡೋಣ ಅಂತ ಹೇಳಿರ್ತಾರೆ ಅದು ಶುರು ಆಗ್ಬಿಟ್ಟಿರುತ್ತೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡರಂದು ಅಮೆರಿಕದಾದ್ಯಂತ ಸುಮಾರು ಎರಡು ಕೋಟಿ ವಿದ್ಯಾರ್ಥಿಗಳು ಒಂದು ಪಾರ್ಕ್ ನತ್ರ ನಡ್ಕೊಂಡೋಗಿ ನಾವು ನಮ್ಮ ಏನು ಪರಿಸರವನ್ನ ಕಾಪಾಡಬೇಕು ಅಂತ ಮೊದಲ ಬಾರಿಗೆ ಇಡೀ ಪ್ರಪಂಚದಲ್ಲಿ ಪರಿಸರವನ್ನ ಕಾಪಾಡಬೇಕು ಅನ್ನೋತ್ತ ಗಮನ ಸೆಳೀತಾರೆ ಅಷ್ಟೇ ಅಲ್ಲ ಆ ಘಟನೆ ಎಷ್ಟು ಪ್ರಭಾವಕಾರಿಯಾಗಿತ್ತು ಅಂತಂತಂದರೆ ಇಡೀ ಅಮೆರಿಕ ತಲಗೊಳ್ಳುತ್ತೆ ಅವತ್ತಿನ ದಿವಸ ಅವರು ಆ ಸೆಡಾನ್ ಕಾರುಗಳಲ್ಲಿ ಏನೋ ಈ ಲೆಡ್ ಮಿಶ್ರಿತ ವಾಯು ಆಚೆ ಬಂದು ಒಂದೆಲ್ಲ ಸೇವಿಸ್ತಾ ಇದ್ದೀವಿ ಅನ್ನೋದೆಲ್ಲ ಅವರಿಗೆ ಪರಿಚಯ ಆಗಿ ಆಗ್ಲೇನೆ ನಾವಿನ್ಮೇಲೆ ಆರೋಗ್ಯಕರವಾಗಿ ಜೀವನ ಮಾಡಬೇಕಾದ್ರೆ ನಮ್ಮ ಪರಿಸರ ಮೊದಲು ಆರೋಗ್ಯವಾಗಿ ಇಟ್ಕೋಬೇಕು ಅನ್ನೋ ಒಂದು ಯೋಚನೆ ಬಂದು ವಿಶ್ವದಾದ್ಯಂತ ಆಲೆ ಹರಡುತ್ತೆ ಈ ಕಾರಣದಿಂದ ಸುಮಾರು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೆರಡರೂ ಕೂಡ ವಿಶ್ವ ಮಾಸ ಅಂತಲೇ ವಿಶ್ವ ಭೂತಾಯ ಮಾಸ ಅಂತಲೇ ಕರಿತಾರೆ ಏಪ್ರಿಲ್ ಇಪ್ಪತ್ತೆರಡು ಅದನ್ನ ಯಾವುದು ಅಧಿಕೃತವಾಗಿ ಭೂತಾಯ ದಿನ ಅಥವಾ ಭೂಮಿ ದಿನ ಅಂತ ಕರೀತಾರೆ ಇವತ್ತಿನ ದಿವಸ ನಾವು ಭೂಮಿಯನ್ನ ಉಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಕೃಷಿಗೆ ಮಹತ್ವವನ್ನು ನೀಡಿ ನಾವು ಅದನ್ನ ನಾವು ಹೇಗೆ ಪರಿಸರಕ್ಕೆ ನಾವು ಕೃಷಿಯನ್ನ ತಳಕ್ಕೆ ಹಾಕಬೇಕಾಗ್ತದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈ ವಿಶ್ವ ಭೂಮಿ ದಿನಕ್ಕೂ ಕೃಷಿಗೂ ಸಂಬಂಧ ಬಹಳ ಗಟ್ಟಿ ಅಂತ ಹೇಳ್ಬೇಕು ಯಾಕಂದ್ರೆ ಬಹಳಷ್ಟು ನಮ್ಮ ಬೂದ್ ತಾಯಿಯ ಅನಾರೋಗ್ಯಕ್ಕೆ ಕೃಷಿಯು ಕಾರಣ ಅಂತ ನಾವು ಒಪ್ಕೋಬೇಕಾಗುತ್ತೆ ಬಹಳಷ್ಟು ಪೂರ್ತಿ ಸಂಪೂರ್ಣವಾಗಿ ಅಲ್ಲಿ ನಮ್ಮ ಕೈಗಾರಿಕೆ ಅಥವಾ ನಮ್ಮ ಮೋಟಾರ್ ಕಾರ್ಗಳು ಅವುಗಳಿಂದಲೂ ಕೂಡ ನಮ್ಮ ಪರಿಸರ ಹಾಳಾಗ್ತದೆ ಆದರೆ ನಾವು ಒಂದನ್ನು ಮರಿಬಾರದು ಕೃಷಿಯಿಂದಲೂ ಕೂಡ ನಮ್ಮ ಪರಿಸರ ಹಾಳಾಗ್ತಾ ಇದೆ ಪರಿಸರ ಹಾಳಾಗೋದ್ರಿಂದ ನಮ್ಮ ಕೃಷಿಯ ಏನೋ ಆರೋಗ್ಯ ಕೂಡ ಕೆಡ್ತಾ ಇದೆ ಈ ಒಂದಕ್ಕೊಂದು ಸಂಬಂಧ ಬಹಳ ನಿಕಟವಾಗಿರೋದ್ರಿಂದ ಈ ಕೃಷಿ ಭೂ ದಿನ ಅಥವಾ ಭೂ ದಿನ ದಿವಸ ಕೃಷಿಯನ್ನು ನಾವು ಅದರ ಕೃಷಿಯ ಬಗ್ಗೆ ನಾವು ಯೋಚನೆ ಮಾಡೋದು ಬಹಳ ಸೂಕ್ತ ಹೇಗೆ ಅಂತ ಉದಾಹರಣೆ ಹೇಳ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಬಂದಾಗ ನಮಗೆ ಬೇಕಾಗಿದ್ದು ನಮ್ಮ ಹೊಟ್ಟೆ ತುಂಬದು ಇಳುವರಿ ನಾವು ಹೇಗೋ ಮುಂದುವರಿಸೋ ಹೆಚ್ಚುವರಿ ಮಾಡಬೇಕಾಗಿತ್ತು ಆ ಇಳುವರಿ ಹೆಚ್ಚುವ ಹೆಚ್ಚಿಗೆ ಮಾಡುವ ಒಂದು ದೃಷ್ಟಿನಲ್ಲಿ ನಾವು ಫರ್ಟಿಲೈಸರ್ಸ್ ಉಪಯೋಗಿಸಿದ್ವಿ ಕೆಮಿಕಲ್ಸ್ ಉಪಯೋಗಿಸಿದ್ವಿ ಅಥವಾ ಇನ್ ರೀತಿಯ ರೀತಿಯ ಹೊಸ ತಳಿಗಳು ಹೊಸ ಹೊಸ ತಳಿಗಳನ್ನ ತಂದ್ವಿ ಇದೆಲ್ಲದ್ರಿಂದ ನಾವು ಪರಿಸರವನ್ನು ಹಾಳು ಮಾಡಿದ್ದೀವಿ ಅಂತ ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಇನ್ ವರ್ಡ್ಸ್ ನಾವು ಕೈಗಾರಿಕೆಯನ್ನು ಎಷ್ಟು ನಾವು ದೂಷಿಸ್ತೀವೋ ನಮ್ಮ ಪರಿಸರವನ್ನು ಹಾಳು ಮಾಡೋಕ್ಕೆ ಕೈಗಾರಿಕೆ ಕಾರಣ ಅಂತ ಅಷ್ಟೇ ಅಲ್ಲದೆ ಅದ್ರೂ ಕೂಡ ಅಂದ್ರೆ ಅಷ್ಟೇ ಗಮನೀಯವಾದ ಕಾರಣ ಕೃಷಿ ನಾವು ಹೇಳ್ಬೇಕು ಹಾಗಾಗಿ ಪರಿಸರವನ್ನು ಹಾಳು ಮಾಡಿರೋದ್ರಲ್ಲಿ ಕೃಷಿಯ ಭಾಗವೂ ಇದೆ ಮತ್ತೊಂದು ವಿಷಯ ಅಂತಂದ್ರೆ ಆ ಕೃಷಿಯನ್ನ ಕೃಷಿಯಿಂದ ನಾವು ಪರಿಸರ ಹಾಳು ಮಾಡೋದ್ರಿಂದ ವಾಪಸ್ ಕೃಷಿಗೆ ಅದು ತಾಟ್ತಾ ಇದೆ ದುಷ್ಪರಿಣಾಮಗಳು ಈ ಎರಡೂ ಕಾರಣದಿಂದ ನಮ್ಮಿಂದ ಪರಿಸರ ಹಾಳಾಗ್ತದೆ ಪರಿಸರ ಹಾಳಾಗೋದ್ರಿಂದ ನಮ್ಮ ಕೃಷಿನೂ ತೊಂದರೆ ಈಡಾಗ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಈ ಏನು ವಿಶ್ವ ಭೂ ದಿನ ದಿವಸ ಕೃಷಿಯ ಬಗ್ಗೆ ನಾವು ಯೋಚನೆ ಮಾಡೋದು ಬಹಳ ಸೂಕ್ತ ಹಾಗೂ ಅದು ಅವಶ್ಯಕ ಕೂಡ ಅವಶ್ಯಕರಲ್ಲ ಈ ಒಂದು ಸಂದರ್ಭದಲ್ಲಿ ತಮ್ಮ ನೇರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂತಹ ಕಾರ್ಯಕ್ರಮನೂ ಕೂಡ ಇದಾಗಿದೆ ನಮ್ಮ ದೂರವಾಣಿ ಸಂಖ್ಯೆಗಳು ತಾವು ಗಮನಿಸಬಹುದು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಸರ ಪ್ರೇಮಿ ಕೃಷಿಯ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ತಾವು ಕೇಳಬಹುದು ಈ ಒಂದು ಸಂದರ್ಭದಲ್ಲಿ ಸ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋದಾದರೆ ಸರ್ ಈ ಪರಿಸರ ಪ್ರೇಮಿಗೆ ಸಂಬಂಧಪಡ್ತಕ್ಕಂತಹ ಒಂದು ವಿಧಾನಗಳನ್ನು ರೈತರಿಗೆ ನಾವು ಪರಿಚಯ ಮಾಡಿಕೊಡೋದಾದರೆ ಈ ದುಷ್ಪರಿಣಾಮಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಯಾವ ಮಾರ್ಗಗಳನ್ನು ನಾವು ಹೇಳ್ಕೊಡ್ಬೋದು ರೈತನಿಗೆ ಇವತ್ತಿನ ದಿವಸ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರೋ ಹಾಗೆ ಸಾವಯವ ಕೃಷಿ ಅಥವಾ ಸುಸ್ಥಿರ ಕೃಷಿ ಇವೆಲ್ಲವೂ ನಮ್ಮಲ್ಲಿ ಪರಿಚಯವಾಗಿರತಕ್ಕಂಥ ಕೆಲವು ಮಾರ್ಗಗಳು ಆದರೆ ಇದಕ್ಕೂ ವಿಭಿನ್ನವಾದ ಕೆಲವು ಯೋಚನೆಗಳು ಇತ್ತೀಚೆಗೆ ಬರ್ತಾ ಇದಾವೆ ಉದಾಹರಣೆಗೆ ನಮ್ಮ ಪೂರ್ವಜರು ಒಂದು ರೀತಿಯ ಕೃಷಿ ಅನುಸರಿಸ್ತಾ ಇದ್ರು ಬಂಡ್ ಸಾಂಪ್ರದಾಯಿಕವಾಗಿ ಉದಾಹರಣೆಗೆ ಗೆಣಮೆ ಅಂತ ಕರಿತೀವಿ ಬಂಡ್ಸ್ ಅಂತ ಆ ಗೆಣಮೆಗಳನ್ನ ಬಹಳ ಉದ್ರಿಕ್ತವಾಗಿ ಅಥವಾ ಸ್ಪಷ್ಟವಾಗಿ ಬಿಡ್ತಾ ಇದ್ರು ಈ ಬರ್ತಾ ಬರ್ತಾ ಏನಾಗಿದೆ ನಮ್ಮ ರೈತರ ಅಥವಾ ನಮ್ಮೆಲ್ಲರ ಆಸೆ ಜಾಸ್ತಿ ಆಗಿ ಎಷ್ಟು ಕಡಿಮೆ ಮಾಡಬೇಕು ಅಷ್ಟು ಕಡಿಮೆ ಮಾಡ್ತಾ ಇದ್ದೀವಿ ಈ ಒಂದು ಗೆನಮೆ ಕಡಿಮೆ ಮಾಡೋದ್ರಿಂದ ನಮ್ಮ ಕೃಷಿ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಸಂಶೋಧನೆಗಳಾಗಿದ್ದಾವೆ ಉದಾಹರಣೆಗೆ ಆ ಗೆನಮೆ ಮೇಲೆ ಬೆಳೀತಕ್ಕಂಥ ವೀಡ್ಸ್ ಅಥವಾ ನಮ್ಮ ಕಳೆದ ಆ ಕಳೆಗಳಲ್ಲಿರುವ ಎಷ್ಟೋ ಕೀಟಗಳು ನಮ್ಮ ಬೆಳೆಯಲ್ಲಿರುವ ಏನೋ ಕೀಟಗಳನ್ನ ನಾಶ ಮಾಡುವಂತಹ ವೈವಿಧ್ಯತೆ ಅದ್ರಲ್ಲಿ ಉಳ್ಕೊಂಡಿರುತ್ತೆ ಅಷ್ಟೇ ಅಲ್ಲ ಕೆಲವು ಬೆಳೆಗಳಿಗೆ ಟೊಮೆಟೊ ಅಥವಾ ಮೆಣಸು ಇಂಥದಕ್ಕೆ ಪರಾಗ ಕೀಟಗಳು ಬೇಕು ಆ ಪರಾಗ ಕೀಟಗಳು ಬದುಕೋದು ಕೂಡ ಬೊಂಡಲ್ಲಿ ಅಥವಾ ಗೆನೆ ಮೇಲೆ ಬೆಳೆಯುವ ಕೆಲವು ಗಿಡಗಳಲ್ಲಿ ಗಿಡಗಳಿಂದ ಅವು ಅವು ಆಶ್ರಯ ಆಶ್ರಯ ಅನ್ನೋದಕ್ಕಿಂತ ಅಟ್ರಾಕ್ಟ್ ಆಗ್ತವೆ ಅಥವಾ ಆಕರ್ಷಿತಗೊಳ್ತವೆ ಅಲ್ಲಿ ಆಕರ್ಷಿತಗೊಂಡ ಇಲ್ಲೂ ಬರ್ತವೆ ಹೀಗೆ ಬಹಳಷ್ಟು ರೀತಿಯಲ್ಲಿ ನಾವು ಏನೋ ಸುಸ್ಥಿರ ಅಲ್ಲ ಅಷ್ಟೇ ಅಲ್ಲ ಅಥವಾ ಸಾವಯವ ಅಷ್ಟೇ ಅಲ್ಲ ಬೇರೆ ವಿಧಗಳಲ್ಲೂ ಕೂಡದವೇ ನಾವು ಕೃಷಿಯನ್ನು ಕಾಪಾಡಿಕೊಳ್ಳೋದ್ರಿಂದ ಕೃಷಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆ ಆಗಿದೆ ಹೇಳ್ತಾ ಇದ್ರಿ ಆ ಜಾಗದಲ್ಲಿ ಸಾಕಷ್ಟು ಗಿಡ ಜಾತಿಯ ಮರ ಜಾತಿಯಗಳನ್ನ ಬೆಳೆಸಿ ಅವುಗಳನ್ನು ಕೂಡ ಕೃಷಿಗೆ ಬಳಸ್ಕೊಳ್ತಕ್ಕಂತ ಕ್ರಮಗಳು ಕೂಡ ಕೆಲವಿದ್ದು ಈಗ ಕಡಿಮೆ ಆಗಿದೆ ಉದಾಹರಣೆಗೆ ಕೇರಳದಲ್ಲಿ ಒಂದು ಸಂಶೋಧನೆ ಆಗಿದೆ ರಸಲ್ ಅಂತ ಒಬ್ಬರು ಏನೋ ಬೇರೆ ದೇಶದಿಂದ ಬಂದು ಒಬ್ಬರು ಮಾಡಿದಾರಲ್ಲಿ ಅಲ್ಲಿ ಕೇರಳದಲ್ಲಿ ನಿಮ್ಗೆ ಗೊತ್ತಿರಬೇಕು ನಾವು ಮರ ಬೆಳಿತಾರೆ ತೆಂಗು ಬೆಳೀತಾರೆ ಇತ್ತೀಚೆಗೆ ರಬ್ಬರ್ ಬೆಳೀತಾರೆ ಕೆಲವು ಪದೇ ರೀತಿಯ ತೋಟಗಾರಿಕೆ ಬೆಳೆಗಳು ಬೆಳಿತಾರೆ ಸಣ್ಣ ಸಣ್ಣ ಹರ್ಬ್ಸ್ ಬೆಳೀತಾರೆ ಅವ್ರೇನ್ ಮಾಡಿದರೆ ಒಂದೇ ಬೆಳೆ ಬೆಳೆಯೋದ್ರಿಂದ ನಮ್ಗೆ ಆ ಭೂಮಿಯ ಫಲವತ್ತತೆ ಹಾಗಿರುತ್ತೆ ಅಥವಾ ಪಾಲಿಕಲ್ಚರ್ ಬೆಳೆಯೋದ್ರಿಂದ ಹಲವಾರು ಮರಗಳನ್ನ ಗಿಡಗಳನ್ನ ಹಾಗೂ ನಮ್ಮ ಬೆಳೆಗಳನ್ನ ಒಟ್ಟಿಗೆ ಬೆಳೆಯೋದ್ರಿಂದ ಅಥವಾ ಮಿಶ್ರ ಮಾಡಿ ಬೆಳೆಯೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಹಾಗಿರುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ ಹತ್ತು ವರ್ಷಗಳ ಕಾಲ ನಾವು ಆ ಪಾಲಿಕಲ್ಚರ್ ಬೆಳೆದರೆ ಅಂದ್ರೆ ಹಲವಾರು ಮಿಶ್ರಿತ ಬೆಳೆಗಳನ್ನು ಬೆಳೆದರೆ ಮರ ಸೇರಿಸಿಕೊಂಡು ಬೆಳೆದರೆ ಹತ್ತು ವರ್ಷದಿಂದ ಮುಂದೆ ಫಲವತ್ತತೆ ಎಷ್ಟು ಅದು ಅಭಿವೃದ್ಧಿ ಆಗಿರುತ್ತೆ ಅಂತಂದ್ರೆ ನಾವು ಹೊರಗಿನಿಂದ ಕೊಡಬೇಕಾದ ಈ ಫರ್ಟಿಲೈಸರ್ಸ್ ಸುಮಾರು ಮೂವತ್ತರಿಂದ ಐವತ್ತರಷ್ಟು ಕಡಿಮೆ ಬೇಕಾದ ಇದು ಕೇವಲ ಬೆಳೆಗಳನ್ನ ಮಿಕ್ಸ್ ಮಾಡೋದ್ರಿಂದ ಆದರೆ ಏಕ ರೀತಿಯ ಕಲ್ಚರ್ ಅಂತ ಬರೀತೀವಲ್ಲ ಮಾನವ ಬೆಳೆಯೋದ್ರಿಂದ ಆ ಫಲವತ್ತತೆ ಹೋಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ನಾವು ಆಮೇಲೆ ಹೊರಗಿನಿಂದ ಫರ್ಟಿಲೈಸರ್ಸ್ನ ಬೇಕಾಗಿ ಬರುತ್ತೆ ಇದು ಕೇವಲ ಫಲವತ್ತತೆ ವಿಷಯದಲ್ಲಿ ಅಷ್ಟೇ ಇಲ್ಲ ಬೆಳೆಗಳ ಮೇಲೆ ತಗಲುವ ರೋಗ ಮತ್ತು ಕೀಟಗಳ ವಿರುದ್ಧದ ಏನೋ ಕ್ರಮಗಳನ್ನು ನಾವು ಅನುಭವಿಸೋದು ಬೆಳೆಗಳನ್ನ ಮಿಕ್ಸ್ ಮಾಡೋದ್ರಿಂದ ನಮ್ಮ ಕೇರಳದಲ್ಲಿ ಈ ತರ ಸಂಶೋಧನೆ ಆಗಿದೆ ಇದಲ್ಲದೆ ಹೊರಗಿನ ಸಂಶೋಧನೆಗಳು ಇದ್ದಾವೆ ಒಂದು ಪ್ರಶ್ನೆ ಇದೆ ವಿಜಯಪುರದಿಂದ ಅರವಿಂದ್ ಅರವಿಂದ ಅರವಿಂದ ನಮಸ್ಕಾರ ಹಲೋ ಹಾ ಪ್ರಶ್ನೆ ಕೇಳಿ ಅರವಿಂದ್ ನಮಸ್ಕಾರ ನಾನು ಅವರು ವಿಜ್ಞಾನಿಗಳಿಗೆ ಒಂದು ಮಾತು ಪ್ರಾಜ್ ಕೇಳ್ತೇನೆ ಈಗ ಪರಿಸರ ಹಾಳಾಗಲಿಕ್ಕೆ ಕೂಡ ಕಾರಣ ಅಂತ ಹೇಳಿದ್ರು ಹೌದು ಈ ನಾನು ಏನು ಫ್ಯಾಕ್ಟ್ರಿಗಳಿಂದ ವಾಹನಗಳಿಂದ ಇದೆಲ್ಲ ಆಗ್ತದ ಕಾಮನ್ ಫ್ಯಾಕ್ಟರಿಯಿಂದ ವಿರ್ಯ ತಯಾರಾಗದೆ ಹೋದ್ರೆ ಅಥವಾ ಪೆಸ್ಟಿಸೈಡ್ ತಯಾರಾಗದೆ ಹೋದ್ರೆ ಅದು ಯಾಗ್ ನಮ್ಮ ಕೃಷಿಯಿಂದ ಆಗ್ತದ ಅಂತ ನನ್ನ ಭಾವನೆ ಇಂಡಸ್ಟ್ರಿ ಇಂಡಸ್ಟ್ರೀ ನಲ್ಲಿ ಅರವಿಂದ ಅವ್ರೆ ಒಳ್ಳೆ ಪ್ರಶ್ನೆ ಅರ್ಥ ಉತ್ತರ ಕೇಳೋಣ ಅರವಿಂದ್ ಅವರೇ ಫರ್ಟಿಲೈಝ್ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡ್ ಆಗಲಿ ಅವರು ಬೇರೆ ಯಾರಿಗೂ ತಯಾರು ಮಾಡ್ತಾ ಇಲ್ಲ ಕೃಷಿ ಕೃಷಿಗಾಗಿ ರೈತರಿಗೂ ಬೇಕು ಅನ್ನೋದಕ್ಕೋಸ್ಕರ ತಯಾರು ಮಾಡ್ತಾರೆ ಅಲ್ವೇ ನೀವು ಉಪಯೋಗಿಸಿಲ್ಲ ಅಂತಂದ್ರೆ ಫ್ಯಾಕ್ಟ್ರಿ ಬಿದ್ದೋಗುತ್ತೆ ಅಂದ್ರೆ ನಾವು ಉಪಯೋಗಿಸಬಾರ್ದು ನಾ ಹೇಳ್ತಾ ಇಲ್ಲ ಆದರೆ ಪರಿಸರ ಹಾಳಾಗೋದಕ್ಕೆ ನಾವು ಕೃಷಿಯಲ್ಲಿ ಅನುಸರಿಸುವ ಕ್ರಮಗಳು ಕೂಡ ಕಾರಣ ಅನ್ನೋದೇ ನನ್ನ ವಾದ ಒಪ್ಕೊಂತೀರಂತ ಕಾಣುತ್ತೆ ಹೊಸದುರ್ಗದಿಂದ ಮತ್ತೊಂದು ಪ್ರಶ್ನೆ ಇದೆ ಲೋಕೇಶ್ ಅಂತಕ್ಕಂಥವ್ರು ನಮಸ್ಕಾರ ಲೋಕೇಶ್ ನಮಸ್ಕಾರ ಪ್ರಶ್ನೆ ಕೇಳಿ ಪರಿಸರ ನಾಶವಾಗುತ್ತೆ ಹಲವಾರು ಉದಾಹರಣೆಗಳು ಉದಾಹರಣೆಗೆ ನಾವು ಉಪಯೋಗಿಸುವ ರಾಸಾಯನಿಕಗಳು ಪೆಸ್ಟಿಸೈಡ್ಸ್ ಅಂತ ಕರಿತೀವಲ್ಲ ರಾಸಾಯನಿಕಗಳು ಅದು ಗಾಳಿಯನ್ನ ಏನೋ ಪೊಲ್ಯೂಟ್ ಮಾಡುತ್ತೆ ನೀರನ್ನ ಪೊಲ್ಯೂಟ್ ಮಾಡುತ್ತೆ ಮಣ್ಣನ್ನ ಪಲ್ಯೂಟ್ ಮಾಡುತ್ತೆ ಅದರಿಂದ ನಾವು ಯಾವ ಕೀಟವನ್ನ ಸಾಯಿಸಬೇಕು ಅಂತ ಉದ್ದೇಶ ಪಟ್ಟಿರ್ತೀವೋ ಅದಲ್ಲದೆ ಬೇರೆ ಕೀಟಗಳು ಸಾಯುತ್ತವೆ ಬೇರೆ ಏನೋ ಆರ್ಗ್ಯಾನಿಸಮ್ಸ್ ಸಾಯುತ್ತವೆ ಮೈಕ್ರೋಬ್ಸ್ ಸಾಯುತ್ತವೆ ಸಾಯಿ ಮಣ್ಣಲ್ಲಿ ಅದ್ರ ವಿಷ ಸೇರ್ಕೊಳ್ಳುತ್ತೆ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಕ್ರಮಗಳು ಕೃಷಿ ಕ್ರಮಗಳು ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾವೆ ಹೌದು ಅದಕ್ಕೆ ಪೂರಕವಾಗಿ ನಾನು ಒಂದು ಪ್ರಶ್ನೆ ಕೇಳೋದಾದ್ರೆ ಸರ್ ಕೃಷಿಯಲ್ಲಿ ಬಳಸ್ತಕ್ಕಂಥ ಯಾವೆಲ್ಲ ರೀತಿಯ ರಾಸಾಯನಿಕಗಳು ಹೇಗೆಲ್ಲ ನಾವು ಬಳಸ್ತೀವಿ ಸರ್ ರಾಸಾಯನಿಕ ಗೊಬ್ಬರಗಳನ್ನ ಹೇಳಿದಿವಿ ನಮ್ಮ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಹರ್ಬಿಸೈಡ್ಸ್ ಕಳೆನಾಶಕಗಳು ಕೂಡ ನಮ್ಮ ಕೃಷಿ ಪರಿಸರವನ್ನ ಅಷ್ಟೇ ಅಲ್ಲಿ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಮಾಡ್ತಾ ಇದಾವೆ ಕೆಲವು ಸಂಶೋಧನೆಗಳಿದ್ದಾವೆ ರೈತರು ಇದರ ಬಗ್ಗೆ ತಿಳ್ಕೊಳ್ಳೋದು ಉತ್ತಮ ಅಂತ ಕಾಣುತ್ತೆ ನಾವು ನಮ್ಮ ಬೆಳೆ ಮೇಲೆ ಹಾಕುವ ಕ್ರಿಮಿನಾಟಕಗಳಿಂದ ಕ್ರಿಮಿನಾಶಕಗಳಿಂದ ನಮ್ಮ ಬೆಳೆಗೆ ಬರುವ ಪರಾಗ ಕೀಟಗಳ ಸಂಖ್ಯೆ ಕೂಡ ಇವತ್ತು ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಹನಿ ನಮ್ಮ ಏನೋ ಜೇನು ಬರ್ತೀವಿ ಅದು ಬಂದು ನಮ್ಮ ಗಿಡಗಳಿಂದ ಅಥವಾ ಬೆಳೆಗಳಿಂದ ಮಕರಂದವನ ತಗೊಂಡೋಗುತ್ತೆ ಆ ಮಕರಂದದ ಮೂಲಕ ನಮ್ಮ ಕೀಟನಾಶಿಕ ರಾಸಾಯನಿಕವೂ ಅದ್ರ ಜೊತೆ ಹೋಗುತ್ತೆ ಅದು ತನ್ನ ಗೂಡಲ್ಲಿ ಹೋಗಿ ತನ್ನ ಮಗು ತಿನಿಸಿದಾಗ ಆ ಮಕ್ಕಳು ಸಾಯ್ತಿದಾವೆ ಹೀಗೆ ಏನೋ ಸಂಕೀರ್ಣವಾದ ಈ ಸಂಬಂಧಗಳಿಂದಾಗಿ ನಾವು ಉಪಯೋಗಿಸುವ ಕ್ರಿಮಿಕೀಟಗಳು ಅಥವಾ ನಮ್ಮ ರಾಸಾಯನಿಕಗಳಿಂದ ಪರಿಸರದಲ್ಲಿ ಸಾಕಷ್ಟು ಏನೋ ದುಷ್ಪರಿಣಾಮಗಳು ಆಗ್ತಾ ಇದಾವೆ ಮಂಡ್ಯದಿಂದ ಒಂದ್ ಪ್ರಶ್ನೆ ಇದೆ ಕೆ ಜೆ ರತ್ನ ಅವ್ರ ಕೇಳ್ತಾ ಇದಾರೆ ನಮಸ್ಕಾರ ರತ್ನ ಅವರೇ ನಮಸ್ಕಾರ ಏನು ನಿಮ್ ಪ್ರಶ್ನೆ ಅತಿಥಿಗಳು ಖುಷಿ ಒಂದು ಆರ್ಟಿಫಿಷಿಯಲ್ ಕೃಷಿ ಆಗ್ತಿದೆ ಯಾಕಂದ್ರೆ ಈ ನೈಸರ್ಗಿಕವಾದ ಗೊಬ್ಬರ ಇಲ್ಲದೆ ಆರ್ಟಿಫಿಷಿಯಲ್ ಗೊಬ್ಬರ ಎಲ್ಲಾ ಈ ಈ ರಾಸಾಯನಿಕ ವಸ್ತುಗಳನ್ನ ಬಳಸಿ ಗೊಬ್ಬರವಂತ ಮಾಡುವಂತಹ ಗೊಬ್ಬರ ಹಾಕ್ತಾ ಇದೀವಿ ಈಗ ಔಷಧಿ ಒಡೆಯದು ಅಷ್ಟೇ ಈಗ ಸಸ್ಯದ ಮೇಲ್ ಹೊಡಿತಾ ಇರ್ತಾರೆ ಈಗ ಭತ್ತ ಆಗಿರ್ಬೋದು ಕಬ್ಬಾಗಿರ್ಬೋದು ಮೇಲ್ ಒಡಿತಾರೆ ಅದು ಒಂದು ಪರಿಸರದಲ್ಲಿ ಒಂದು ಈ ಗಾಳಿಯಲ್ಲಿ ಮಿಕ್ಸ್ ಆಗ್ಬಿಟ್ಟು ಉಸಿರಾಡದಲ್ಲೂ ತೊಂದರೆ ಆಗ್ತಿದೆ ಅದಕ್ಕೆ ಏನಾರು ಒಂದು ಏನಾರು ಇದರಿಯಾ ಅಂತ ಹಾ ಅದೇ ವಿಷಯದಲ್ಲಿ ಈಗ ನಾವು ಪರಿಸರ ಪ್ರೇಮಿ ಕೃಷಿಯ ವಿಧಾನಗಳ ಬಗ್ಗೆ ಮಾತಾಡ್ತಾ ಇದೀವಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಲ್ಲ ಇನ್ಫ್ಯಾಕ್ಟ್ ಇವರ ಪ್ರಶ್ನೆ ಇವರ ಪ್ರಶ್ನೆ ಮೊದಲು ಬಂದ ಎರಡು ಪ್ರಶ್ನೆಗಳಿಗೆ ಉತ್ತರ ಅದರಲ್ಲಿ ಅಡಗಿದೆ ಲಕ್ಷ್ಮಿ ಅವರ ಪ್ರಶ್ನೆ ಮೊದಲು ಬಂದ ಪ್ರಶ್ನೆಗಳಿಗೆ ಉತ್ತರ ಅಂತ ಅನ್ಕೊಂತೇನೆ ಆದ್ರೆ ಇವರ ಪ್ರಶ್ನೆ ಉತ್ತರ ಏನ್ ಮಾಡಬಹುದು ನಾವು ನಾನು ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ ಅಮ್ಮ ನಾವು ಸಾಮಾನ್ಯವಾಗಿ ಕೀಟಗಳನ್ನ ಅಥವಾ ನಮ್ಮ ರೋಗಗಳನ್ನು ತಡಿಬೇಕಾದ್ರೆ ಕ್ರಿಮಿನಾಶಕಗಳನ್ನ ಹೇಗೆ ಉಪಯೋಗಿಸಿದ್ದೀವೋ ಅದಕ್ಕೆ ಪರ್ಯಾಯವಾಗಿ ಪ್ರಪ ಅಥವಾ ನಮ್ಮ ಜಾಗ ಪ್ರ ಪರಿಸರದಲ್ಲಿ ಇತರೆ ಕೀಟಗಳನ್ನು ಉಪಯೋಗಿಸಿಕೊಂಡು ನಮ್ಮ ರೋಗಗಳನ್ನು ಹಾಗೂ ಕೀಟಗಳನ್ನು ನಿಯಂತ್ರಿಸಬಹುದು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ ಇದು ಕಾಫಿನಲ್ಲಿ ಸಿಗುತ್ತೆ ಉದಾಹರಣೆ ಏನಿದು ಉದಾಹರಣೆ ಸಾಮಾನ್ಯವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಶತಮಾನದ ಆದಿಭಾಗದಲ್ಲಿ ಕಾಫಿ ಬೆಳೆಗೆ ನಾವು ನೆರಳು ಅಂತ ಮರಗಳು ಉಪಯೋಗಿಸ್ತಾ ಇದ್ವಿ ಆ ಮರಗಳನ್ನ ಕಟ್ ಮಾಡಿದ್ರು ಕತ್ತರಿಸಿದ್ರು ಯಾಕೆಂದರೆ ನಮ್ಮ ಕಾಫಿಯ ಗಿಡಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಇಂಟೆನ್ಸಿವ್ ಆಗಬೇಕು ಅಂತ ಅರಾಬಿಕಾ ಬಿಟ್ಟು ರೋಬಸ್ನ ಬಿಟ್ಟೇನೋ ಈ ಥರ ಬದಲಾಯ್ತಾ ಹೋದವು ಆ ಸಮಯದಲ್ಲಿ ಪ್ರಪಂಚದಲ್ಲಿ ಹಲವಾರು ದೇಶಗಳಲ್ಲಿ ಕಾಫಿ ನಾಶವಾಗ್ಬಿಡ್ತು ಈ ಬ್ರೆಜಿಲು ಅಥವಾ ಕೆಲವು ಕಡೆ ಶ್ರೀಲಂಕಾದಲ್ಲಿ ವಿಜ್ಞಾನಿಗಳು ಯಾಕೆ ಈ ನಾಶ ಆಯಿತು ಅಂತ ಹುಡ್ಕೊಂಡೋಗ್ತಾರೆ ಹುಡ್ಕೊಂಡು ಹೋದ್ರೆ ಅವ್ರ ಕಂಡಿದ್ದೇನೆಂದರೆ ಮರ ನಾವು ಕತ್ತರಿಸಿದ್ರಿಂದ ಅದರ ಮೇಲಿರೋ ಒಂದು ಇರುವೆ ಅಷ್ಟಕ್ಕನ್ನೋ ಒಂದು ಇರುವೆ ಆ ಇರುವೆ ನಾಶ ಆಗುತ್ತೆ ಯಾಕಂದರೆ ಇರುವೆ ಇಲ್ಲ ಇರುವೆ ಇಲ್ಲಿಂದ ಏನಾಯ್ತು ಒಂದು ಸ್ಕೇಲ್ ಇನ್ಸೆಕ್ಟ್ ಅಂತ ಒಂದು ಸಣ್ಣ ಇನ್ಸೆಕ್ಟ್ ಬೆಳೆಸ್ತಾ ಇತ್ತು ಅದು ಬೇರೆ ಅಲ್ಲಿ ಆ ಗಜ್ಜಿಗೆ ಅಥವಾ ನಮ್ಮ ತಿಗಣೆ ಅಂತೀವಲ್ಲ ಆ ರೀತಿ ಬೆಳೆಸ್ತಾ ಇತ್ತು ಆ ಸ್ಕೇಲ್ ಇನ್ಸೆಕ್ಟ್ ಅಥವಾ ಆ ತಿಗಣೆ ಮೇಲೆ ಅಥವಾ ಅದರಿಂದಾಗಿ ಒಂದು ಬೂಸ್ಟ್ ಬಿಳಿ ಬೂಸ್ಟ್ ರೋಗ ಎಲೆ ಬರ್ತಾ ಇತ್ತು ಆ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಆ ಬೂಸ್ಟ್ ರೋಗ ಬರೋದ್ರಿಂದ ಆ ಎಲೆ ಮೇಲೆ ಬರುವ ಮತ್ತೊಂದು ಕೆಂಪು ಫಂಗಸ್ ಅಥವಾ ರೆಸ್ಟ್ ಸಾಯ್ತಾ ಇತ್ತು ಹೀಗೆ ಇರುವೆ ಸ್ಕೇಲ್ ಇನ್ಸೆಕ್ಟ್ ನ ಫೇವರ್ ಮಾಡಿ ಸ್ಕೇಲ್ ಇನ್ಸೆಕ್ಟ್ ಆ ಬೂಸ್ಟ್ ಫೇವರ್ ಮಾಡಿ ಆ ಫೇವರ್ ಆ ಬೂಸ್ಟ್ ನಮ್ಮ ಈ ರಸ್ತ ಕಾಪಾಡ್ತಾ ಇತ್ತು ಆದ್ರೆ ಮರಗಳನ್ನ ಕಡ್ದಾಗ ಇರುವೆ ಮಾಯ ಆಯಿತು ಇರುವೆ ಮಾಯ ಆಗಿದ್ರಿಂದ ಬೂಸ್ಟ್ ಮಾಯ ಸ್ಕೇಲ್ ಇನ್ಸೆಟ್ ಮಾಯ ಆಯಿತು ಬೂಸ್ಟ್ ಫಂಗಸ್ ಮಾಯ ಆಯಿತು ರಸ್ಟ್ ಜಾಸ್ತಿ ಆಗುತ್ತೆ ಆಗಿದ್ರಿಂದ ಇಡೀ ಕಾಫಿ ಏನು ಬೆಳೆನೆ ನಾಶ ಆಗಿ ಕೆಲವು ದೇಶಗಳಲ್ಲಿ ಕಾಫಿ ಆಗಲಿಲ್ಲ ಹೀಗೆ ಪರಿಸರವನ್ನ ಕಾಪಾಡಿಕೊಳ್ಳೋದ್ರಿಂದ ಅಥವಾ ಪರಿಸರವನ್ನ ಅಥವಾ ವೈವಿಧ್ಯತೆಯನ್ನ ಜೈವ ವೈವಿಧ್ಯತೆಯನ್ನ ನಮ್ಮ ಸುತ್ತ ಕೃಷಿಯ ಸುತ್ತ ಬೆಳೆಸಿಕೊಳ್ಳೋದ್ರಿಂದ ಕೃಷಿಯ ಇಳುವರಿಗೂ ಕೃಷಿಯ ಆರೋಗ್ಯಕ್ಕೂ ಕೃಷಿಯ ಬೆಳವಣಿಗೆಗೂ ಸಾಕಷ್ಟು ಅನುಕೂಲ ಆಗುತ್ತೆ ಈಗ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಹಲೋ ಮಂಜುನಾಥ ಹಲೋ ನಮಸ್ಕಾರ ಹಾ ನೇರವಾಗಿ ಪ್ರಶ್ನೆ ಕೇಳಿ ಜಾಸ್ತಿ ಫೋನ್ ಅಲ್ಲೇ ಇದ್ದೀರಿ ಸುಬ್ರೀಮ್ ಸರ್ ಹಾ ಹಾ ಸರ್ ನಮಸ್ತೆ ಸರ್ಕಾರ ಗೊಬ್ಬರ ಯೂಸ್ ಮಾಡಿದ್ರೆ ಕೃಷಿ ಸ್ನಾಶ ಮಾಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಸಾವಯವ ಗೊಬ್ಬರ ಹಾಕಿದ್ರೆ ನಡೀತದಲ್ಲ ಕೃಷಿ ಸ್ವಲ್ಪ ಆದ್ರೂ ಕೂಡ ಸಾವಯವ ಹಾಕಬೇಕು ಹಾ ಹೇಳಿ ಸಾವಯವ ಕೃಷಿ ಸಾವಯವ ಕೃಷಿ ಮಾಡ್ತೀವಿ ನಾವು ಡಾಲ್ಗೇಟ್ ಇದ್ದ ಹನ್ನಾಳೆ ತಾಲೂಕು ಕೊಳತಲ್ ಗ್ರಾಮ ಇದೆ ಸರ್ ಸರ್ ಅದಕ್ಕೆ ನಾವು ಕೃಷಿ ನಾಶ ಆಗ್ತದೆ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಟೌನ್ ಎಲ್ಲ ಹಾಕಿದ್ರಿ ಇವರೇ ಪೋರೆಲ್ಲ ಹಾಕಿದ್ರೆ ಅದಕ್ಕೆ ನಾವು ಕೃಷಿ ಜಾಸ್ತಿ ಇದು ಮಾಡ್ತೇವೆ ಸರ್ ಯಾಕಂದ್ರ ಇದಾರ ಹೊಲ ಮಾಡ್ತೀವಲ್ಲ ಹಂಗ ಕೃಷಿ ನಾಶ ಆಗ್ತಾ ಆಗ್ತದೆ ಸರ್ ಗೊಬ್ಬರ ಹಾಕಿದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಅದನ್ನೇ ಅವ್ರು ಹೇಳ್ತಾ ಇದ್ರು ಸರ್ಕಾರಿ ಗೊಬ್ಬರ ರಾಸಾಯನಿಕ ಗೊಬ್ಬರ ನೀವು ಸಾವಯವ ಗೊಬ್ಬರಗಳನ್ನ ಹಾಕೋದು ಕಡಿಮೆ ಆಗಿದೆ ಅನ್ನೋ ಅರ್ಥದಲ್ಲಿ ಪರಿಸರದಲ್ಲಿ ನಾವು ರಾಸಾಯನಿಕ ಜಾಸ್ತಿ ಬಳಸ್ತಾ ಇದ್ದೀವಿ ಅದರಿಂದಾಗಿ ದುಷ್ಪರಿಣಾಮ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರು ಪ್ರೊಫೆಸರ್ ಅವರು ಈಗ ಅದಕ್ಕೆ ಅದಕ್ಕೆ ಉತ್ತರವನ್ನ ಕೇಳಿ ಅದ್ರಲ್ಲಿ ನಾವು ಯಾವ್ದನ್ನ ಕಡಿಮೆ ಮಾಡ್ಬೇಕು ಯಾವ್ದನ್ನ ಜಾಸ್ತಿ ಮಾಡಬೇಕು ಪರಿಸರ ಪ್ರೇಮಿ ಕೃಷಿಯಲ್ಲಿ ಅನ್ನೋದನ್ನ ಕೃಷಿ ಪರಿ ಪರಿ ಏನೋ ಕ್ರಮಗಳನ್ನು ನಮ್ಮ ತಾತ ಮುತ್ತಾತ ಹೇಗೆ ಮಾಡ್ತಾ ಇದ್ದರು ಅದರ ಮೂಲಕ ನಾವು ಕೆಲವು ಪಾಠಗಳನ್ನ ಕಲಿಯಬಹುದು ಅಂತ ಕಾಣುತ್ತೆ ಆದರೆ ನಮ್ಮ ತಾತ ಮುತ್ತಾತ ಮಾಡ್ತಾ ಇದ್ದ ಕೃಷಿ ಕ್ರಮವನ್ನೇ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಮ್ಮ ಉದಾಹರಣೆಗೆ ಸುಮಾರು ಮೂರು ತಲೆಮಾರಿನ ಹಿಂದೆ ಹೇಗಿತ್ತು ಯಾವುದೇ ರಾಸಾಯನಿಕ ಏನೋ ಫರ್ಟಿಲೈಸರ್ಸ್ ಇರಲಿಲ್ಲ ಕೇವಲ ನಮ್ಮ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಕೃಷಿನಲ್ಲಿ ಸಗಣಿ ಅಥವಾ ಮೆನ್ಯೂಸ್ ನಮ್ಮ ಹತ್ರ ಮಾಡಿ ಅಥವಾ ಗ್ರೀನ್ ಮೆನ್ಯೂ ನ ತಗೊಂಡು ಬೆಳೆಸ್ತಾ ಇದ್ವಿ ಅದ್ರಲ್ಲಿ ಯಾವುದೇ ಹೊರಗಿನ ರಾಸಾಯನಿಕಗಳು ಬರ್ತಾ ಇರ್ಲಿಲ್ಲ ಅಲ್ಲೇ ಉತ್ಪತ್ತಿಯಾದ ಏನೋ ಪೋಷಕಾಂಶಗಳು ಆರ್ಗ್ಯಾನಿಕ್ ಗಳೆಲ್ಲ ಸಿಗ್ತಾ ಇದ್ದು ಆ ದೃಷ್ಟಿಯಿಂದಲೇ ನಮ್ಮ ಫಲವತ್ತತೆ ಸಾವಿರಾರು ವರ್ಷಗಳಿಂದ ಕೃಷಿಯ ಫಲವತ್ತತೆ ಆಗಿ ಉಳ್ಕೊಂಡು ಬಂದಿತ್ತು ಆದ್ರೆ ಇತ್ತೀಚೆಗೆ ನಾವು ಇಳುವರಿನ ಜಾಸ್ತಿ ಮಾಡ್ಬೇಕು ಅಂತ ಈ ಸರ್ಕಾರಿ ಗೊಬ್ಬರ ಅಂತ ಏನ್ ಕರಿತೀವಿ ಅಥವಾ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಉಪಯೋಗಿಸಿದ್ರಿಂದ ನಮ್ಮ ಕೃಷಿಯ ಫಲವತ್ತತೆ ಅಥವಾ ಮಣ್ಣಿನ ಫಲವತ್ತತೆ ಕಡಿಮೆ ಆಯ್ತು ಸೊ ಒಂದು ಸಲಹೆ ಕೊಡೋದಂತಂದ್ರೆ ಸುಮಾರು ಮೂರು ತಲೆಮಾರಿನ ಹಿಂದೆ ನಾವು ಗೊಬ್ಬರವನ್ನು ಹೇಗೆ ಉಪಯೋಗಿಸೋದಿವೋ ಅದನ್ನ ಸಾಕಷ್ಟು ಉಪಯೋಗಿಸಿದ್ರೆ ಅನುಕೂಲ ಆದರೆ ಒಂದು ಪ್ರ ಒಂದು ತೊಂದರೆ ಇಲ್ಲಿ ಅಷ್ಟೊಂದು ಗೊಬ್ಬರ ಇವತ್ತು ತಯಾರು ಮಾಡೋಕೆ ಸಾಧ್ಯನಾ ಅದಕ್ಕೆ ಪರ್ಯಾಯಗಳನ್ನು ನಾವು ಕಂಡಿಡ್ಕೋಬೇಕಾಗುತ್ತೆ ಪರ್ಯಾಯಗಳಂದ್ರೆ ಗ್ರೀನ್ ಮೆನ್ಯೂ ರೂಪದಲ್ಲಿ ಅದಕ್ಕೋಸ್ಕರ ಹಸಿರಲೆ ಗೊಬ್ಬರ ಅದಕ್ಕೋಸ್ಕರ ಹೇಳ್ತಾ ಇರೋದು ನಮ್ಮ ಬಂಡಗಳಲ್ಲಿ ಅಥವಾ ಕೃಷಿಯ ಸುತ್ತ ಸಾಕಷ್ಟು ನಾವು ಏನೋ ಆ ಬೆಳೆಗಳನ್ನ ಬೆಳೀಬೇಕು ಆ ದೃಷ್ಟಿನಲ್ಲಿ ನಾವು ಏನೋ ಅಗ್ರೋ ಫಾರೆಸ್ಟ್ ಹೋಗ್ಬೇಕು ಏನೋ ಈ ರೀತಿಯ ಜೀವಾಣು ಗೊಬ್ಬರ ಹೋಗಬೇಕು ಈ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸರ್ಕಾರಿ ಗೊಬ್ಬರದ ಅವಶ್ಯಕತೆ ಕಡಿಮೆ ಆಗಿ ಕೃಷಿಯಿಂದ ಪರಿಸರದ ಮೇಲೆ ಆಗುವ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ ಒಂದು ಪ್ರಶ್ನೆ ಇದೆ ಮೈಸೂರಿಂದ ರಮೇಶ್ ಅಂತಕ್ಕಂಥ ನಮಸ್ಕಾರ ರಮೇಶ್ ನಮಸ್ಕಾರ ನಿಮ್ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಕೇಳಿ ರಮೇಶ್ ಏನು ಪ್ರಶ್ನೆ ಕೇಳಿ ಸರ್ ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಹೊಲಗಳಲ್ಲಿ ಗಿಡಗಳು ಇರುತ್ತಲ್ವಾ ಚಾಟ್ ಹುಡಿ ಏನ್ ಮಾಡ್ತಾರೆ ಆ ಗಿಡಗಳೆಲ್ಲ ಕಟ್ ಮಾಡ್ತಾ ಇದಾರೆ ಜಾಸ್ತಿ ಜನ ಅದಕ್ಕೆ ಸೂಕ್ತವಾದಂತ ಗಿಡಗಳು ಯಾವ್ದಂತ ಈಗ ಗೊಬ್ಬರಕ್ಕಾಗಿನೇ ಅನುಕೂಲ ಆಗತಕ್ಕಂತಹ ಗಿಡಗಳನ್ನ ಬೇಕಾದಷ್ಟಿದಾವೆ ಉದಾಹರಣೆಗೆ ನಮ್ಮ ಹೊಂಗೆ ನಿಮ್ಮ ಸಾಂಪ್ರದಾಯಿಕವಾಗಿ ನೋಡಿದ್ರೆ ಹೊಂಗೆ ಮರಗಳು ಬೇವು ಬೇವು ಅದೇ ರೀತಿ ಸೆಸ್ಮಿನ ಅಂತ ಗಿಡಗಳು ಇವನ್ನೆಲ್ಲ ಹಾಗೆ ಬೆಳೆಸಬಹುದು ಕೂಡ ನಾವು ಇವು ಅದೇ ಈ ಗೊಬ್ಬರಕ್ಕಾಗಿನೇ ವಿಶೇಷವಾಗಿ ಕೆಲವು ತಳಿಗಳು ಕೂಡ ಇವೆ ನಾವು ಬೆಳೆ ಆದ ತಕ್ಷಣ ಆ ಬೆಳೆಗಳ ಬೀಜಗಳನ್ನ ಸುಮ್ಮನೆ ಎಸದಿರ ಸಾಕು ಉಳಿದ ತೇವಾಂಶದಲ್ಲಿ ಬೆಳಕೊಂಡು ಒಂದು ಸುಮಾರು ಒಂದು ತಿಂಗಳು ಬೆಳೆದ್ರು ಕೂಡ ಎಷ್ಟೋ ಸಾರ್ವಜನಿಕವನ್ನು ಫಿಕ್ಸ್ ಮಾಡಿರ್ತಾವೆ ಅದನ್ನ ಮತ್ತೆ ಇದೆಲ್ಲ ಇದೆಲ್ಲ ಗೊತ್ತಿರೋ ಸಾವಯವ ಗೊಬ್ಬರಗಳನ್ನೇ ಅಲ್ಲೇ ಬಳಸಿ ನೋಡಬಹುದು ಈಗ ಇಲ್ಲಿವರೆಗೂ ನಾವು ಯೋಚನೆ ಮಾಡದೇ ಇರತಕ್ಕಂತಹದ್ದು ಪರಿಸರ ಪ್ರೇಮಿಯ ಕೃಷಿ ಬಗ್ಗೆ ಇವತ್ತೇ ನಾವು ಯಾಕೆ ಸರ್ ಯೋಚನೆ ಮಾಡ್ತಾ ಇದ್ದೀವಿ ನಾವು ಯಾವ ಮಟ್ಟ ಮುಟ್ಟಿದ್ದೀವಿ ಇವತ್ತು ಅಂತಂದ್ರೆ ಬಹುಶಃ ಮಾನವನ ಸರ್ವೈವಲ್ ಏನಂತ ಕರಿತೀವಿ ಆ ಸರ್ವೈವಲ್ ಅನ್ನು ನಾವು ಗಟ್ಟಿ ಮಾಡ್ಕೋಬೇಕಾದ್ರೆ ಇವತ್ತು ನಾವು ಬಹಳ ಏನೋ ಸ್ಪಷ್ಟವಾಗಿ ಕೃಷಿಯ ಬಗ್ಗೆ ಅಥವಾ ಕೃಷಿಯಿಂದ ಪರಿಸರ ಪರಿಸರ ಮತ್ತು ಕೃಷಿಯ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ ನಾವು ಫ್ಯಾಕ್ಟ್ರಿ ಪ್ರಪಂಚದಲ್ಲಿ ಫ್ಯಾಕ್ಟ್ರೀಸ್ ತಯಾರು ಮಾಡಬಹುದು ನ್ಯೂಕ್ಲಿಯರ್ ಬಾಂಬ್ ತಯಾರ ಮಾಡಬಹುದು ಅಥವಾ ಇನ್ನೇನೋ ತಯಾರು ಮಾಡಬಹುದು ಮಾಡಬಹುದು ಇವು ಯಾವುದರಿಂದ ನಮ್ಮ ಕೃಷಿ ಗಟ್ಟಿಯಾಗಿರಬೇಕು ಕೃಷಿ ಗಟ್ಟಿಯಾಗಿರಬೇಕಾದ್ರೆ ಅದಕ್ಕೆ ಪೂರಕವಾದ ಇಡೀ ವಾತಾವರಣ ಪರಿಸರ ಗಟ್ಟಿಯಾಗಿರಬೇಕು ಆಗ ಮಾತ್ರ ಮಾನವ ಉದ್ಧಾರ ಆಗೋಕೆ ಉಳಿಯೋಕೆ ಸಾಧ್ಯ ಆದ ಕಾರಣ ಈ ವಿಶ್ವಭೂಮಿ ದಿನ ದಿವಸ ಕೃಷಿಯನ್ನ ಬಗ್ಗೆ ಕೃಷಿಯ ಬಗ್ಗೆ ಹಾಗೂ ಕೃಷಿಯನ್ನು ನಾವು ನಿಜವಾಗ್ಲೂ ಕೂಡ ಯೋಚನೆ ಮಾಡಲೇಬೇಕಾಗಿ ಬರುತ್ತೆ ಶಂಕರ್ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಗುಲ್ಬರ್ಗದಿಂದ ಹಲೋ ಶಂಕರ್ ನಮಸ್ಕಾರ ಬೆಳಗಾವಿಯಿಂದ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಶಂಕರ್ ನಿಮ್ಮ ನಮ್ದು ಇಲ್ಲಿ ಒಮ್ಮ ಅಂತ ಗರಿಕೆ ಊರೊಳಗ ಮೂರ್ ಎಕರೆ ಜಮೀನ್ ಐತಿರ್ತಾರ ಸರಿ ಆ ಜಮೀನ್ ಜಮೀನ್ದೊಳಗ ಸ್ವಲ್ಪ ಒಂದ್ ಎಕರೆ ಮೆಣಸಿಡ ಹಾಕಿದೇವು ಒಂದ್ ಎರಡ್ ಎಕರೆ ಕಬ್ಬು ಐತಿ ಅದ ಹಾಳುಗಳ ಕೂಟ ಒಂದ್ ಇಪ್ಪತ್ತು ಚಿಕ್ಕ ಗಿಡ ಅದಾವ ಮತ್ತೆ ಇದ್ ಇಪ್ಪತ್ತೈದು ಮಾಹಿಡ ಅದಾವ ರೀ ಅಂತ ಹೂಟ ಐತಿ ಹೂಟದ ಜೇನ್ ಹೂಡ್ ಸರಿ ವೆರಿ ಗುಡ್ ಅದಕ್ಕಾಗಿ ಅದಕ್ಕೆ ನಾವು ಹುಳ ಹಾಕ್ತಿರ್ತಾವ್ರಿ ರೋಗ ಹುಳ ಹುಳ ಮತ್ತ ಅದಕ್ಕಾಗಿ ಔಷಧ ಹೊಡೀಬೇಕಾಗ್ತಿ ಔಷಧ ಹೊಡ್ದ್ರಿಂದ ಅದ್ ಜೇನ್ ಸಾಕಾಣಿಕೆ ಸರಿ ಆಗ್ತಿತ್ತ ಇಲ್ಲ ಕಡಿಮೆ ಆಗತ್ತೆ ಕಡಿಮೆ ಆಗುತ್ತೆ ಎರಡ್ ಮೂರ್ ಪರಿಣಾಮ ಎರಡ್ ಮೂರು ಪರಿಣಾಮ ಆಗತ್ತೆ ನೀವು ಗಮನಿಸಬೇಕು ಒಂದು ನಿಮ್ಮ ಜೇನಿಂದ ಸಿಗುವ ಜೇನಿದೆಯಲ್ಲ ಹನಿ ಹನಿಯಲ್ಲೂ ನಿಮ್ಮ ಕ್ರಿಮಿನಾಶಕ ಅವಾಗ ಸೇರಿಕೊಂಡಿರುತ್ತೆ ಅದಕ್ಕೆ ನಿಮ್ಮ ಆರೋಗ್ಯ ಕೆಡುತ್ತೆ ಎರಡನೇದು ಜೇನಿನ ಪುನರಾಭಿವೃದ್ಧಿ ಅದನ್ನು ಕೂಡ ನಿಮ್ಮ ಕ್ರಿಮಿನಾಶಕ ಎಫೆಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಆ ಕ್ರಿಮಿನಾಶಕವನ್ನ ಕಡಿಮೆ ಉಪಯೋಗಿಸಿದ್ರೆ ನಿಮ್ಮ ಜೇನು ಕೃಷಿ ಉಳಿಯುತ್ತೆ ಹಾಗೂ ನಿಮ್ಮ ಆರೋಗ್ಯವೂ ಕೂಡ ಉಳ್ಕೊಳ್ಳುತ್ತೆ ಮಾವಿನಲ್ಲಿ ಕೀಟಗಳಿವೆ ಹೇಳ್ತಾ ಇದ್ರು ನಿಜ ಮಾವಿನಲ್ಲಿ ಕೀಟಗಳಿದೆ ಅದಕ್ಕೆ ಅದಕ್ಕೆ ನಮೀಗ ನಮ್ಮ ಕೃಷಿ ಕಾಲೇಜಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಕರೀತಾರೆ ಸಮಗ್ರ ನಿರ್ವಹಣೆ ಸಾಧ್ಯವಾದಷ್ಟು ನಾವು ಕ್ರಿಮಿನಾಶಕವನ್ನು ಕಡಿಮೆ ಮಾಡಿ ಬೇರೆ ರೂಪಗಳನ್ನು ಉಪಯೋಗಿಸಿಕೊಂಡು ಅಂದರೆ ಆ ಮಾವನ ಗಿಡದಲ್ಲಿರ್ತಕ್ಕಂಥ ಕೀಟಗಳ ಮೇಲೆ ಪರಾವಲಂಬಗಳಿರ್ತವೆ ಅದನ್ನು ಉಪಯೋಗಿಸಿಕೊಂಡು ನಾವು ಅದು ಕಂಟ್ರೋಲ್ ಮಾಡಬಹುದು ಅಷ್ಟೇ ಅಲ್ಲ ಮತ್ತೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೈತರು ಸಾಮಾನ್ಯವಾಗಿ ಕ್ರಿಮಿನಾಶಕ ಕೈ ಕೊಟ್ಟ ತಕ್ಷಣ ಯಾವುದೇ ಒಂದು ಮಿತಿ ಇಲ್ಲದೆ ಉಪಯೋಗಿಸೋ ಪ್ರಯತ್ನ ಪಡ್ತಾರೆ ಅದರಲ್ಲೂ ನೀವು ಬಹಳ ಎಚ್ಚರಿಕೆ ವಹಿಸಬೇಕು ಎಷ್ಟೋ ಬಾರಿ ನಾವು ಕ್ರಿಮಿನಾಶಕ ಯಾವುದು ಉಪಯೋಗಿಸಬೇಕು ಅನ್ನೋ ಏನೋ ಜ್ಞಾನ ಇಲ್ಲದೆ ಇನ್ಯಾವುದೋ ಉಪಯೋಗಿಸಿ ಕೂಡ ನಾವು ಪರಿಸರವನ್ನು ಹಾಳು ಮಾಡ್ತೀವಿ ಯಾವ ಕೀಟಕ್ಕೆ ಯಾವ ರೋಗಕ್ಕೆ ಯಾವ ಕೀಟನಾಶಕ ಅಥವಾ ಯಾವ ರೋಗನಾಶಕ ಉಪಯೋಗಿಸಬೇಕು ಅನ್ನೋದನ್ನ ಒಂದು ಸರಿಯಾದ ಮಾಹಿತಿ ತಗೊಂಡು ಅದನ್ನು ಎಷ್ಟು ಉಪಯೋಗಿಸಬೇಕು ಯಾವಾಗ ಉಪಯೋಗಿಸಬೇಕು ಅನ್ನೋಷ್ಟು ಮಾತ್ರ ಉಪಯೋಗಿಸಿದ್ರೂ ಕೂಡ ನಾವು ಪರಿಸರವನ್ನ ಅಷ್ಟೇ ನೀವು ಮೊದಲು ಒಂದು ಮಾತಾಡ್ತಾ ಇದ್ರಿ ನೇರವಾಗಿ ರಾಸಾಯನಿಕಗಳನ್ನೇ ಬಳಸಬೇಕು ಅಂತ ಏನಿಲ್ಲ ಅದಕ್ಕಾದಷ್ಟು ಬೇರೆ ಸಸ್ಯಜನ್ಯ ವಸ್ತುಗಳನ್ನ ಬಳಸಬಹುದು ಉದಾಹರಣೆಗೆ ಕೀಟನಾಶಕಗಳು ಜೈವಿಕ ವಿಧಾನಗಳು ನೀಮ್ ಎಕ್ಸ್ಟ್ರಾಕ್ಟ್ ಇದೆ ನೀಮ್ ಎಕ್ಸ್ಟ್ರಾಕ್ಟ್ ಅನ್ನ ಬಳಸ್ಬೋದು ನೀವು ನೀಮ್ ಎಕ್ಸ್ಟ್ರಾಕ್ಟ್ ಬಳಸೋದ್ರಿಂದ ನೀವು ಯಾವ ಯಾವ ರೀತಿ ನಿಮ್ಮ ಜೀನ್ಗಳಲ್ಲಿ ವಿಶ್ವಾಸ ಸೇರಲ್ಲ ಅಥವಾ ಅವುಗಳ ಪುನರಾಭಿವೃದ್ಧಿ ತೊಂದರೆ ಆಗಲ್ಲ ಸೊ ಈ ರೀತಿ ಬೇಕಾದಷ್ಟು ಮಾರ್ಗಗಳಿದ್ದಾವೆ ನೀವು ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಕೃಷಿ ತಜ್ಞರನ್ನ ಸಂದರ್ಶನ ಮಾಡಿದ್ರೆ ಅಥವಾ ಅವರ ಮೀಟ್ ಆದ್ರೆ ನಿಮ್ಗೆ ಅನುಕೂಲವಾಗುತ್ತೆ ಇನ್ನೊಂದು ಪ್ರಶ್ನೆ ಇದೆ ಸರ್ ಬಾಗಲಕೋಟೆಯಿಂದ ಸಿದ್ದರಾಮಪ್ಪನವರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಸ್ಕಾರ ಸಿದ್ದರಾಮಪ್ಪ ಅವರೇ ನಮಸ್ಕಾರ ಸರ್ ಏನ್ ನಿಮ್ ಪ್ರಶ್ನೆ ಈ ವಿಷಯದಲ್ಲಿ ರಾಸಾಯನಿಕ ಗೊಬ್ಬರ ಬಳಸಬಾರ್ದು ಹ್ಮ್ ರೈತರಿಗೆ ಹತ್ರ ಹ್ಮ್ ಸರಿ ಮತ್ತಿರು ಅಗ್ರಿಕಲ್ಚರ್ ಕಾಂಪೋಸ್ಟ್ ಗೊಬ್ಬರಾನ ಹಾಕ್ರಿ ಅದು ಸರಿ ಇದು ಸರಿ ಅಥ್ತತ್ರ ರಾಸಾಯನಿಕ ಗೊಬ್ಬರ ಮಾಡೋ ಟ್ಯಾಕ್ಟರ್ನ ಯಾಕೆ ಬಂದ್ ಮಾಡ್ಬಾರ ಸರ್ ಒಳ್ಳೆ ಪ್ರಶ್ನೆ ಇದು ಈಗ ನಾವೊಂದು ಪ್ರಶ್ನೆ ಚಾರು ನಾವ್ ಅಂದ್ರೆ ಹಾಕಿ ಹಾಕ್ತೇವ್ರಿ ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ ನಾನು ನಾವು ಒಂದು ಹಾದಿ ನಡ್ಕೊಂಡು ಬಂದಿದ್ದೀವಿ ನಾನು ಹೇಳಿದಾಗ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರಲ್ಲಿ ನಮ್ಮ ಭಾರತ ಒಂದು ಏನೋ ಭಿಕ್ಷಾಂದೇಹಿ ಅಂತ ಆಹಾರಕ್ಕೋಸ್ಕರ ಹುಡುಕಾಡ ಟೈಮಲ್ಲಿ ನಮಗೆ ಆಹಾರ ಉತ್ಪತ್ತಿನೇ ಬಹಳ ಪ್ರಮುಖ ಆಗಿತ್ತು ಪರಿಸರ ನಮಗೆ ಅವತ್ತು ಪ್ರಮುಖ ಆಗಿರಲಿಲ್ಲ ಆವತ್ತಿನ ದಿವಸ ನಾವು ಏನೇನು ಕ್ರಮ ತಗೋಬೇಕಾಗಿತ್ತು ಆ ಎಲ್ಲಾ ಕ್ರಮಗಳನ್ನು ತಗೊಂಡ್ವಿ ಅದು ಬರೀ ಭಾರತದಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ನಡೆದ ಒಂದು ಏನೋ ಒಂದು ಒಂದು ಬದಲಾವಣೆ ಆದರೆ ಇವತ್ತು ನಾವು ಆ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ರಿಂದ ನಮ್ಮ ಪರಿಸರ ಹಾಳಾಗ್ತಾ ಇದೆ ಅನ್ನೋ ಒಂದು ಪಾಠವನ್ನು ಕಲ್ತಿದ್ದೀವಿ ಆದ ಕಾರಣಕ್ಕೆ ನಾವಿವತ್ತು ರಾಸಾಯನಿಕಗಳಿಗೆ ಉಪಯೋಗಿಸಬಾರ್ದು ಅಂತ ಹೇಳಿದ್ದೀವಿ ಇದು ನೀವು ಹೇಳಿದ ಹಾಗೆ ಫೀಡ್ಬ್ಯಾಕ್ ಆಗಿ ಫ್ಯಾಕ್ಟ್ರಿಗಳು ಕೂಡ ಕ್ಲೋಸ್ ಮಾಡಬೇಕಾಗ ಅವಶ್ಯಕತೆ ಬರುತ್ತೆ ಅದು ಆಗ್ತಾ ಇದೆ ಹೇಗೆ ಈಗ ನಮ್ಮ ಮೋಟಾರ್ಗಳಲ್ಲಿ ಎಂಜಿನಿಯರ್ಗಳನ್ನ ಇಂಪ್ರೂವ್ ಮಾಡಬೇಕು ಕಾರ್ಬನ್ ರಿಲೀಸ್ ಮಾಡೋಕ್ಕೆ ಅನ್ನೋ ಒಂದು ಒತ್ತಡ ಹೇಗೆ ಬರ್ತಾ ಇದೆ ಹಾಗೆ ರಾಸಾಯನಿಕ ಫ್ಯಾಕ್ಟ್ರಿಗಳು ಕೂಡ ನಿಲ್ಲಿಸಬೇಕು ಇನ್ಮೇಲೆ ಅನ್ನೋ ಒತ್ತಡನೂ ಬರ್ತಾ ಇದೆ ನೀವು ಹೇಳೋದು ಕರೆಕ್ಟ್ ಆಗ್ತಾ ಇದ್ದಾವೆ ಇವೆಲ್ಲ ನಾವು ನಡೀತಾ ಇರ್ತಕ್ಕಂಥ ಇದೆ ಒಂದು ಚಾಮರಾಜನಗರದಿಂದ ಒಂದ್ ಪ್ರಶ್ನೆ ಇದೆ ಮಹಾದೇವ ಸ್ವಾಮಿ ಅವರು ನಮಸ್ಕಾರ ಮಹಾದೇವ ಸ್ವಾಮಿ ಅವರೇ ನಮಸ್ಕಾರ ಸರ್ ನಾನು ಮಹಾದೇವ ಸ್ವಾಮಿ ಅಂತ ಕೇಳಿ ಸರ್ ಗೊತ್ತಾಯ್ತು ಪ್ರಶ್ನೆ ಕೇಳಿ ಸರ್ ಏನಿಲ್ಲ ಸರ್ ಇಂದ ನಮ್ಗ ಈ ಗೊಬ್ಬರದಿಂದ ಒಳ್ಳೆ ಇಂದ ಅದನ್ನ ಇವರು ವಾರ್ತಾ ಇಲಾಖೆಯವರು ಈ ಕೃಷಿ ಸಂಬಂಧಪಟ್ಟಾಗ ನಮ್ಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಯಥೇಚ್ಛವಾಗಿ ಫಸಲ್ ಬರ್ತದ ನಮ್ಗ ಆಹಾರ ಉತ್ಪತ್ತಿ ಜಾಸ್ತಿ ಆಯ್ತ ಅಂದ್ಬಿಟ್ಟು ವಾರ್ತಾ ಇಲಾಖೆಯಿಂದ ಪ್ರತಿ ಗ್ರಾಮಗಳು ನಾವು ಚಿಕ್ಕವರಾಗಿದ್ದಾಗ ತೋರಿಸ್ರು ಈವಾಗ ಯಾಕೆ ವಾರ್ತಾ ಇಲಾಖೆಯವರು ಈ ಕೃಷಿ ಇಲಾಖೆ ಕೃಷಿ ಮತ್ತು ಇದರಿಂದ ರಾಸಾಯನಿಕದಿಂದ ಕೃಷಿ ಇದೆ ಮತ್ತು ಭೂಮಿ ಇದೆ ಮತ್ತು ಆರೋಗ್ಯ ಹದಗಾಡ್ತಾ ಇದೆ ಸಂಪೂರ್ಣವಾಗಿ ನಾಶ ಆಯ್ತಾ ಯಾಕೆ ಈಗ ಈಗ ಇದರಿಂದ ರಾಸಾಯನಿಕ ಗೊಬ್ಬರದಿಂದ ಈ ತರ ತೊಂದರೆ ಆಯ್ತಾ ಯಾಕೆ ತೋರಿಸ್ತಾ ಇಲ್ಲ ಸರ್ ನಿಮ್ಮ ಈಗ ಅವರು ಇಲಾಖೆ ಪ್ರಾರಂಭ ಈಗ ನೀವು ನಿಮ್ಗೆ ಈ ವಿಷಯ ಗೊತ್ತಾಯ್ತಲ್ಲ ಅದೇ ನಮ್ಗೆ ಸಂತೋಷ ವಾರ್ತಾ ಇಲಾಖೆಯ ಗಮನವನ್ನು ಇದು ಪ್ರಪಂಚದಾದ್ಯಂತ ಇತ್ತೀಚೆಗೆ ಈ ಪ್ರಸಾರ ಪ್ರಾರಂಭ ಆಗಿದೆ ಅಂದ್ರೆ ತಿಳುವಳಿಕೆ ಇವಾಗಲೇ ಶುರು ಆಗಿದೆ ಪ್ರಸಾರ ಅದರತ್ತ ಗಮನ ವಾರ್ತಾ ಇಲಾಖೆ ಆಗಲಿ ಅಥವಾ ದೂರದರ್ಶನ್ ಆಗಲಿ ಇತ್ತೀಚೆಗೆ ಪ್ರಾರಂಭ ಆಗಿದೆ ಇದು ಜಾಸ್ತಿ ಆಗುತ್ತೆ ಈ ರೀತಿಯ ಪಾಠ ಒಳ್ಳೆ ಪ್ರಶ್ನೆ ಅದು ನಮಸ್ಕಾರ ಮಾದೇವ್ ಸ್ವಾಮಿಗಳೇ ಗದಗಿಂದ ಶಂಕರ್ ಅಂತಕ್ಕಂಥವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಸ್ಕಾರ ಗದಗಿಂದ ಹೇಳಿ ಶಂಕರ್ ಅವರೇ ಪ್ರಶ್ನೆ ಕೇಳಿ ಕೇಳಿಸ್ತಾ ಇದೆ ಹಾ ನಮಸ್ಕಾರ ಸರ್ ಇದು ನಾವು ಗದಗ ಗದಗಿಂದ ಮಾತಾಡ್ತೀರಾ ನಮ್ದು ವೆಜಿಟೇಬಲ್ ಬೀಳ್ತಿವಿ ಸರ್ ವೆಜಿಟೇಬಲ್ ವೆಜಿಟೇಬಲ್ ತರಕಾರಿ ಹಾ ತರಕಾರಿ ತರಕಾರಿ ಬೀಳ್ತಿವಿ ಸರ್ ಅದು ಹುಲ್ಲುಲ್ಗಿ ಅಂತ ಒಂದು ತಪ್ಲಾ ಬರುತ್ತೆ ಸರ್ ಹುಲ್ಲುಲ್ಗಿ ಅಂತ ಹುಲ್ಲುಲ್ಗಿ ಅಂದ್ರೆ ಹುಲ್ಲುಲ್ಗಿ ಅಂದ್ರೆ ಈಗ ಇದಕ್ಕೆ ಮದುವೆ ಇದಕ್ಕೆಲ್ಲ ಹಾಕ್ತಾರೆ ನೋಡ್ರಿ ಸರ್ ಮದುವೆ ಸೊಪ್ಪು ಅಂತ ಮೇಲೆ ಹಾ ಸೌತಿ ಸರ್ ಅದು ತಪ್ಪಲಾ ಬರ್ತಾರ ಸರ್ ಆ ತಪ್ಲನ ಆ ಒಂದು ಸ್ಥಳೀಯ ಭಾಗದಲ್ಲಿ ಬೇರೆ ಮಣ್ಣಿಗೆ ಸೇರಿಸತಕ್ಕಂತ ಇತರ ಬೆಳೆ ಬಗ್ಗೆ ಹೇಳಿ ಇದರ ಬಗ್ಗೆ ಒಂದು ಏನೋ ಪರಿಶಿಷ್ಟವಾದ ಅಥವಾ ಸ್ಪಷ್ಟವಾದ ಮಾಹಿತಿ ನನ್ನ ಹತ್ರ ಇಲ್ಲ ನೀವ್ಯಾರಾದ್ರೂ ಅಲ್ಲಿ ಕೃಷಿ ತಜ್ಞರನ್ನ ಕೇಳಬೇಕಾಗುತ್ತೆ ಆ ರೀತಿ ಸಾಕಷ್ಟು ಬೆಳೆಗಳು ಇವೆ ಅಂದ್ರೆ ಹೇಳ್ತಾ ಇದೀವಿ ದೇಂಚ ಸೆಣಬು ಇತ್ಯಾದಿಗಳನ್ನು ಬೆಳೆದು ಅಲ್ಲೇ ಮಣ್ಣಿಗೆ ಸೇರಿಸತಕ್ಕಂಥದ್ದು ಇದು ಆ ಒಂದು ಲೋಕಲ್ ಇರಬಹುದು ಸ್ಪಷ್ಟಪಡಿಸಿಕೊಳ್ಳೋದು ಉತ್ತಮ ಆ ಭಾಗದಲ್ಲಿ ಬೇರೆ ಹೆಸರಿನಿಂದ ಕರೀತಾರೆ ಆ ರೀತಿ ಸಾಕಷ್ಟು ಬೆಳೆಗಳು ಇವೆ ಸರ್ ಈಗ ಮುಖ್ಯವಾಗಿ ಪರಿಸರ ಪ್ರೇಮಿ ಕೃಷಿಯ ಕಡೆಗೆ ಗಮನವನ್ನು ಹರಿಸುವಾಗ ಒಂದು ವಾರ್ತಾ ಮತ್ತು ಪ್ರಚಾರ ಇಲಾಖೆಯವರಾಗಲಿ ದೂರದರ್ಶನ ಆಗಲಿ ಆ ಪ್ರಚಾರವನ್ನು ಕೊಡಬೇಕು ಅನ್ನೋದು ಒಳ್ಳೆ ಕಾಳಜಿಯ ಪ್ರಶ್ನೆ ಕೇಳಿದ್ರು ಅದೇ ರೀತಿ ಸಂಶೋಧನಾಲಯಗಳಲ್ಲಿ ಏನು ವಿಶೇಷವಾಗಿ ಪರಿಸರ ಪ್ರೇಮಿಯ ಕೃಷಿಯ ಬಗ್ಗೆ ನಡೀತಾ ಇದೆ ಭಾರತದಾದ್ಯಂತ ಭಾರತದಾದ್ಯಂತ ಸ್ವಲ್ಪ ಈಗ ಎಚ್ಚೆತ್ಕೊಂತಾರೆ ಏನೋ ನಮ್ಮ ನಮ್ ಸಂಶೋಧಕರು ಈಗ ತಾನೇ ಎಚ್ಚೆತ್ಕೊಳ್ತಿದ್ದಾರೆ ಪರಿಸರ ಮತ್ತು ಕೃಷಿಯ ನಡುವಿನ ಸಂಬಂಧವನ್ನು ನಾವು ಯಾವ ಗಟ್ಟಿ ಮಾಡಬೇಕು ಅಥವಾ ಪರಿಸರವನ್ನು ನಾವು ಕಾಪಾಡೋದ್ರಿಂದ ಕೃಷಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಹೇಗೆ ನಾವು ಸಂಶೋಧಿಸಬೇಕು ಅನ್ನೋ ಬಗ್ಗೆ ಭಾರತದಲ್ಲಿ ಇತ್ತೀಚೆಗೆ ಕೆಲವು ಪ್ರಯೋಗಗಳಾಗ್ತಾ ಇದ್ದಾವೆ ಆದರೆ ಪ್ರಪಂಚದಾದ್ಯಂತ ಆಗಿರೋ ಪ್ರಯೋಗಗಳ ಪ್ರಕಾರ ನಾವು ಒಂದು ಅದ್ಭುತವಾದ ಕಾಣಿಕೆಯನ್ನು ನಾವು ಕಳ್ಕೊತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದೆ ಉದಾಹರಣೆಗೆ ಹೇಳ್ತೀನಿ ಜರ್ಮನಿನಲ್ಲಿ ಕೆನೋಲಾ ಅಂತ ಬೆಳೀತಾರೆ ಆ ಕೆನೋಲಾ ಬೆಳೆ ಬೆಳೆಯುವಾಗ ನೀವು ಅಲ್ಲಿ ಹೋಗ್ಬಿಟ್ರೆ ಅದೊಂದು ಸ್ವರ್ಗ ಸಾವಿರಾರು ಎಕರೆಗಳ ಗಟ್ಟಲೆ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ಸಾವಿರಾರು ಎಕರೆಗಳ ಗಟ್ಟಲೆ ನೂರಾರು ಎಕರೆಗಳ ಗಟ್ಟಲೆ ಕೆನೊಲಾ ಬೆಳಿತಾರೆ ಇದು ಸುಮಾರು ಐವತ್ತರವತ್ತು ವರ್ಷಗಳಿಂದ ಈ ರೀತಿಯ ಏನು ಮಾನೋ ಕಲ್ಚರ್ ಶುರುವಾಗಿತ್ತು ಆದರೆ ಇತ್ತೀಚೆಗೆ ಕಂಡಿರತಕ್ಕಂಥ ತೋರ್ ಬಂದಿರತಕ್ಕಂಥ ಕೆಲವು ಸಂಶೋಧನೆಗಳ ಪ್ರಕಾರ ಈ ರೀತಿ ಮಾನೋ ಕಲ್ಚರ್ ಕೆನಾಲ ಬೆಳೆಯೋದ್ರಿಂದ ಕೆನೋಲ ಇಳುವರಿನೇ ಕಡಿಮೆ ಆಗ್ತದೆ ಉತ್ತರ ಭಾರತದಲ್ಲಿ ಬೆಳೆಯುವಂತ ಒಂದ್ಸಲ ಸಾಸಿವೆ ತರ ಇದೆ ಆ ರೀತಿ ಇದೆ ಬಟ್ ಸಾಸಿವೆ ಅಲ್ಲ ಇದು ಕಡೆ ಎಣ್ಣೆ ಎಣ್ಣೆ ಕಾಳನ್ ಬೆಳೆನೆ ಅದಕ್ಕೆ ಅವರು ಕೆನೋಲ ಅಂತ ಕರೀತಾರೆ ಈಗ ತಿಳಿದು ಬಂದಿರತಕ್ಕಂಥ ಒಂದು ಮಾಹಿತಿ ಏನು ಅಂತಂದ್ರೆ ಆ ಕೆನೋಲಾ ಬೆಳೆನ ಈ ರೀತಿ ಯೂನಿಫಾರ್ಮ್ ಆಗಿ ಎಕರೆ ಇಳುಗಡ್ಲೆ ಬೆಳೆಯೋ ಬದಲು ಅಲ್ಲಲ್ಲಿ ಕಟ್ ಮಾಡಿ ಮಧ್ಯ ಬಂಡಲ್ಲಿ ಏನಾದರೂ ಒಂದು ಬೇರೆ ಬೆಳೆ ಬೆಳೆಯಿರಿ ಅಥವಾ ಬೇರೆ ಯಾವುದೋ ಬೆಳೆನೇ ಹಾಕಿ ಅಥವಾ ಬಂಡನ್ನ ನ್ಯಾಚುರಲ್ ಆಗಿ ನಾವು ಕಾಡು ಬೆಳೆಯೋಕೋ ಅಥವಾ ಒಂದಷ್ಟು ಕಾಡು ಬೆಳೆಸ್ಕೊಂಡೋ ಬಿಟ್ಟಿರಿ ನಿಮ್ಮ ಕೆನೋಲದಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಿದೆ ಒಟ್ನಲ್ಲಿ ಈ ಎಲ್ಲಾ ಸಂಶೋಧನೆಗಳ ಒಂದು ಪರಿಣಾಮ ಏನು ಅಂತಂದ್ರೆ ನಾವು ಬರೀ ಬೆಳೆಯೋ ಬೆಳೆಯೋಬಲ್ಲಿ ಬೆಳೆಯನ್ನು ಮಾತ್ರ ನಾವು ಕೇಂದ್ರೀಕರಿಸ್ಕೊಂಡ್ರೆ ಸಾಲದು ನಮ್ಮ ಬೆಳೆಯ ಸುತ್ತ ಇರುವ ಏನೋ ಪರಿಸರವನ್ನು ಬರ್ತದೆ ಸಮಯ ಮುಗಿತಾ ಬಂತು ಆತ್ಮೀಯ ವೀಕ್ಷಕರೇ ಕೇಳಿದ್ರಲ್ಲ ಈ ಒಂದು ಬರುವ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ವಿಶ್ವ ಭೂಮಿಯ ಅಥವಾ ಭೂತಾಯಿಯ ದಿನಾಚರಣೆಯನ್ನು ಏನು ಮಾಡ್ತಾ ಇದ್ದೇವೆ ನಾವು ಇದರ ಸಂದರ್ಭದಲ್ಲಿ ನಾವು ಕೃಷಿ ಕಡೆಗೆ ಗಮನವನ್ನು ಹರಿಸಿ ಹೇಗೆ ಪರಿಸರ ಪ್ರೇಮಿ ಕೃಷಿಯ ಕಡೆಗೆ ನಾವು ಗಮನ ಹರಿಸಬಹುದು ಎಂಬುದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ತಮ್ಮ ಪ್ರಶ್ನೆಗಳು ಕೂಡ ಉತ್ತಮವಾದಂಥ ಪ್ರಶ್ನೆಗಳು ಹೆಚ್ಚು ಮಾಹಿತಿ ಸಿಕ್ಕಿದೆ ಎಂದು ನಾವು ಭಾವಿಸುತ್ತೇವೆ ಇಲ್ಲಿ ಬಂದು ನಮ್ಮ ಸ್ಟುಡಿಯೋದಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂಥ ಆಕೆ ಗಣೇಶಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ನಮಸ್ಕಾರ ನಮಸ್ಕಾರ हम्म हम्म पल ಹ್ಮ್ ಹ್ಮ್ ಪಲ್ಯಾದಾಗ ಮಸಾಲೆ ಹೆಚ್ಚಾಗಿದೆ ಎಷ್ಟು ಬೇಕೋ ಅಷ್ಟೇ ರೀ ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ ಅದ್ರದೇನು ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ ನೋಡು ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು ನೆನ್ಪಿಡ್ರಿ ಕೀಟನಾಶಕಗಳು ವಿಷ್ಕಾರಿಯಾಗಿರ್ತಾವ ಡಬ್ಬಿ ಮ್ಯಾಲ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು ಮೊದಲು ಫೆರೋಮಾನ್ ಟ್ರಾಪ್ ಲೈಟ್ ಟ್ರಾಪ್ ಮಿತ್ರ ಕೀಟ ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ ಈಗ ಸ್ವಲ್ಪ ತಿಳಿಯುತ್ತೇನು ನೀರ್ ಕುಡಿಸಿದ್ಲಪ್ಪ ನಿಂಗೆ ನೀನ್ ರಮಣಿ